ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ ನಾನು ನವೀನ್ ಕುಮಾರ್ ಬಿ ಎನ್ ಪ್ರಧಾನಿ ನರೇಂದ್ರ ಮೋದಿಯವರು ವಿವಿಧ ಸಂದರ್ಭಗಳಲ್ಲಿ ಹಾಗೂ ಸಮಾರಂಭಗಳಲ್ಲಿ ಸ್ವೀಕರಿಸುವಂತಹ ಉಡುಗೊರೆಗಳನ್ನು ಹರಾಜಿಗೆ ಅಂತ ಇಡಲಾಗತ್ತೆ ಆ ವಸ್ತುಗಳನ್ನು ನೀವು ಇಷ್ಟಪಟ್ಟರೆ ಖರೀದಿ ಮಾಡ್ಬೋದು ಅಂತಹ ಅವಕಾಶವನ್ನು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಸ್ ಇದೆ ನಿಮಗೆ ಡೌಟ್ ಬರ್ಬೋದು ಮೋದಿಯವರಿಗೆ ಬಂದಂತಹ ವಸ್ತುಗಳನ್ನು ನಾವು ಖರೀದಿ ಮಾಡ್ಬೋದಾ ಆ ವಸ್ತುಗಳ ಬೆಲೆ ಆದರೂ ಕೂಡ ಎಷ್ಟು ಅಂತ ನಿಮ್ಮಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಈ ಒಂದು ಸ್ಟೋರಿಯಲ್ಲಿ ನಿಮ್ಗೆ ಸಿಗತ್ತೆ ವರ್ಣಚಿತ್ರಗಳು ಶಿಲ್ಪಗಳು ಕರಕುಶಲ ವಸ್ತುಗಳು ಸ್ಪೋರ್ಟ್ಸ್ ಶೂಗಳು ಪ್ಯಾರಾ ಒಲಿಂಪಿಕ್ಸ್ ಮೆಡಲ್ ಪಡೆದ ವಿಜೇತರ ವಸ್ತುಗಳು ಬುಡಕಟ್ಟು ಕಲಾಕೃತಿಗಳು ಪ್ರತಿಮೆಗಳು ಹಾಗೂ ಮೋದಿಯವರಿಗೆ ಬಂದಂತಹ ನೂರಕ್ಕೂ ಹೆಚ್ಚು ಗಿಫ್ಟ್ಗಳು ಸೇರಿ ಆರುನೂರಕ್ಕೂ ಹೆಚ್ಚು ವಸ್ತುಗಳನ್ನು ಹರಾಜ್ಗೆ ಅಂತ ಇಡಲಾಗತ್ತೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಿಂದ ಶುರುವಾದಂತಹ ವಸ್ತುಗಳ ಹರಾಜ್ ಎಕ್ಸಿಬಿಷನ್ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ಕೂಡ ನಡೆಯುತ್ತೆ ಪ್ಯಾರಾ ಒಲಿಂಪಿಕ್ ಕಂಚಿನ ಪದಕ ವಿಜೇತ ಅಜಿತ್ ಸಿಂಗ್ ಸಿಮ್ರಾನ್ ಶರ್ಮಾ ಮತ್ತು ಬೆಳ್ಳಿ ಪದಕ ವಿಜೇತ ನಿಶಾತ್ ಕುಮಾರ್ ಅವರ ಚಪ್ಪಲಿಗಳು ಅತಿ ಹೆಚ್ಚಿನ ಬೆಲೆಗೆ ಹರಾಜ್ಗೆ ಅಂತ ಇಡಲಾಗಿದೆ ಬೆಳ್ಳಿ ಪದಕ ವಿಜೇತ ಶರತ್ ಕುಮಾರ್ ಅವರು ಸೈನ್ ಮಾಡಿದಂತಹ ಕ್ಯಾಪ್ ಸೇರಿದಂತೆ ಹಲವು ವಸ್ತುಗಳು ಹರಾಜ್ಗೆ ಅಂತ ಇಟ್ಟಿದ್ದಾರೆ ಇದರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ಅಯೋಧ್ಯೆಯ ರಾಮಮಂದಿರದ ಮಾಡೆಲ್ಸ್ ದ್ವಾರಕದಲ್ಲಿರುವಂತಹ ದ್ವಾರಕಾಧೀಶ ದೇವಸ್ಥಾನ ಹಾಗೂ ಹಿಂದೂ ದೇವತೆಗಳ ಪ್ರತಿಮೆಗಳು ಕೂಡ ಇಟ್ಟಿದ್ದಾರೆ ಪಿಚ್ವಾಯಿ ಪೇಂಟಿಂಗ್ಸ್ ಖಾದಿ ಶಾಲುಗಳು ಸಿಲ್ವರ್ ಪಿಲಿಗ್ರಿ ಕೊಂಡ ಕಲೆ ಮತ್ತು ಮಧುಬನಿ ಕಲೆಗಳ ವಸ್ತುಗಳು ಕೂಡ ಸೇರ್ಕೊಂಡಿದೆ ಕಳೆದ ವರ್ಷದ ಹರಾಜ್ನಲ್ಲಿ ಎಕ್ಸಿಬಿಷನ್ಗೆ ಅಂತ ಇಟ್ಟಿದ್ದಂತಹ ವಸ್ತುಗಳ ಪೈಕಿ ಒಟ್ಟಾರೆ ಹನ್ನೊಂದು ಕೋಟಿ ರೂಪಾಯಿಗೆ ಸೇಲ್ ಆಗಿತ್ತು ಈ ಬಾರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯ ವಸ್ತುಗಳೇ ಈ ಒಂದು ಬೆಲೆಯಲ್ಲಿ ನಿಗದಿಯಾಗಿದೆ ಹರಾಜ್ನಲ್ಲಿ ಈ ವಸ್ತುಗಳು ಹೆಚ್ಚಿನ ಬೆಲೆಗೆ ಕೂಗಿ ಹರಾಜ್ನಲ್ಲಿ ಸೇಲ್ ಆಗ್ತಾ ಇದೆ ಅಕಸ್ಮಾತ್ ನೀವೇನಾದರೂ ಕೂಡ ಈ ಹರಾಜ್ನಲ್ಲಿ ಈ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಲ ರೂಲ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು ಹರಾಜ್ನಲ್ಲಿ ನೀವು ಕೂಡ ಭಾಗಿಯಾಗ್ಬೋದು ಕೆಲ ವಸ್ತುಗಳ ಬೆಲೆ ಬಗ್ಗೆ ಮಾಹಿತಿ ಸಿಕ್ಕಿದ್ದು ವರ್ಣರಂಜಿತ ರಾಮಮಂದಿರ ಪ್ರತಿಮೆಗೆ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸುಂದರ ರಾಮಮಂದಿರ ದರ್ಬಾರ್ ಪ್ರತಿಮೆಗೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಬೆಳ್ಳಿ ನವಿಲು ಪ್ರತಿಮೆ ಬೇಕಾದರೆ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಹಲಾಜ್ಗೆ ಕೂಗಲಾಗಿದೆ ಮಿನಿಮಮ್ ಆರುನೂರು ರೂಪಾಯಿಂದ ಹಿಡಿದು ಎಂಟು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿವರೆಗೂ ಕೂಡ ವಸ್ತುಗಳು ಹರಾಜ್ನಲ್ಲಿದೆ ಈ ಹರಾಜ್ನಿಂದ ಬಂದಂತಹ ಕೋಟಿ ಕೋಟಿ ರೂಪಾಯಿ ಹಣವನ್ನು ನಮಾಮಿ ಗಂಗೆ ಯೋಜನೆ ಅಂದರೆ ಗಂಗಾ ನದಿ ಸ್ವಚ್ಛಗೊಳಿಸುವಂತಹ ಉದ್ದೇಶಕ್ಕೆ ಬಳಸಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಹರಾಜನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲು ಶುರು ಮಾಡಿದರು ಕಳೆದ ಐದು ವರ್ಷಗಳ ಎಡಿಷನ್ಗಳು ಕೂಡ ಸೇರಿಕೊಂಡು ಒಟ್ಟಾರೆ ಐವತ್ತು ಕೋಟಿ ರೂಪಾಯಿಗಳಿಗೂ ಹೆಚ್ಚಾಗಿ ಹಣ ಸಂಗ್ರಹವಾಗಿ ಗಂಗಾ ಯೋಜನೆಗೆ ಬಳಸಲಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದೆ ಇದಾಗಿದ್ದು ಇನ್ನ ಸ್ಪೆಷಲ್ ರಿಪೋರ್ಟ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ